ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಮ್ಮ ಹೆಸರು ಎನ್ ಬಾಲು ಪ್ರಕಾಶ್ ಅಂತೇಳಿ. ನಾವು ಎಡಚಳ್ಳಿ ಗ್ರಾಮ ಪಂಚಾಯಿತಿ ಎರಡು ಸಾರಿ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾವು ಈ ಒಂದು ಗ್ರಾಮ ಪಂಚಾಯಿತಿ ಸದಸ್ಯನಾಗಲು ಕಾರಣ ನಮ್ಮ ಮೆಚ್ಚಿನ ನಾಯಕರಾದಂಥ ಎಂ ಟಿ ಬಿ ನಾಗಾಜಣ್ಣನವರು ನನ್ನಂಥ ಒಂದು ಹುಡುಗನಕ್ಕ ಇಂಥ ಒಂದು ಜವಾಬ್ದಾರಿ ಕೊಡಕ್ಕ ಅವರು ಮುಖ್ಯ ಕಾರಣ. ನಾನು ಗುರುತಿಸಿ ನಿಂತ್ಕೊಂಡು ಅಲ್ಲಿ ಗ್ರಾಮನ ಅಭಿವೃದ್ಧಿಪಡಿಸಬೇಕು ಅಂತೇಳಿ ನಮ್ಮ ನಾಗಾಜಣ್ಣವರು ಒತ್ತಾಯ ಮಾಡಿ ನಮ್ಮನ್ನು ಫಸ್ಟ್ ಸಾರಿ ಕಣಕ್ಕಿಳಿಸಿದ್ರು. ಎರಡು ಸಾರಿ ನೀವು ಇದು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ರಲ್ಲ, ನಿಮ್ಮೂರಲ್ಲಿ ಏನೆಲ್ಲ ಅಭಿವೃದ್ಧಿಗಳೆಲ್ಲ ಮಾಡಿದ್ರು ನಿಮ್ಮದವರೆಗೂ? ನಾವು ಗ್ರಾಮ ಪಂಚಾಯತ್ ಸದಸ್ಯರಾದ ಮೇಲೆ ಈ ಊರಲ್ಲಿ ಮೊದಲು ಕುಡಿಯೋ ನೀರು ತುಂಬ ಕಷ್ಟ ಇತ್ತು. ಎಮ್ ಎಲ್ ಅವರ ಆಶೀರ್ವಾದದಿಂದ ನಾಲ್ಕು ಕೊಳವೆ ಬಾವಿಗಳನ್ನ ತಂದುಕೊಟ್ಟಿದ್ದಾರೆ. ನಾಲ್ಕು ಅದ್ಭುತ ನೀರು ಬರ್ತಾ ಇದ್ದಾವೆ. ಪ್ರತಿ ಮನೆಗೂ ನಲ್ಲಿ ಕನೆಕ್ಷನ್ ಮಾಡಿದ್ದೇವೆ. ಊರಲ್ಲಿ ಮೊದಲು ಓಡಾಡಲಿಕ್ಕೆ ನಮ್ಮ ಊರೊಳಗಡೆ ಯಾರಾದರೂ ಬರಬೇಕಾದ್ರೆ ತುಂಬ ಕಷ್ಟ ಇತ್ತು. ಅಂಥ ಒಂದು ಇದಕ್ಕೆ ಕಾಂಕ್ರೀಟ್ಗಳು ಪ್ರತಿ ಊರಲ್ಲಿ ಒಂದು ಜಾಗ ಬಂದಿರ ಎಲ್ಲ ಕಾಂಕ್ರೀಟ್ ಕಾಮಗಾರಿಗಳನ್ನ ಮಾಡಿಸ್ಕೊಟ್ಟಿದ್ದಾರೆ. ಇನ್ನೊಂದು 2 ಲಕ್ಷ 3 ಲಕ್ಷ ಕೊಟ್ಟರು ಅಂದರೆ ನಮ್ಮೂರು ಎಲ್ಲೂ ನೆಲ ಅನ್ನೋದೇ ಇಲ್ಲಿರ ರಸ್ತೆ ಕಾಂಕ್ರೀಟು ಎಲ್ಲ ಪೂರ್ಣ ಆಗುತ್ತೆ. ಎಲ್ಲದಕ್ಕೂ 5 ಲಕ್ಷ ರೂಪಾಯಿ ಎಮ್ ಎಲ್ ಅವರು ಅನುದಾನ ಕೊಟ್ಟರೆ ಪೂರ್ತಿ ಆಗುತ್ತೆ. ಕೇವಲ 5 ಲಕ್ಷ ಕೊಟ್ಟರೆ ನಿಮ್ಮ ಊರೆಲ್ಲ ಫುಲ್ ಕ್ಲಿಯರ್ ಆಗುತ್ತೆ, ಸುವರ್ಣ ಗ್ರಾಮ ಥರ ಆಗುತ್ತೆ. ಆಗುತ್ತೆ, ಎಲ್ಲ ಅಷ್ಟು ಕೊಟ್ಟಿದ್ದಾರೆ. ಮತ್ತೆ ಇನ್ನೇನು ಇನ್ನೇನಿದೆ ನಮ್ಮೂರಲ್ಲಿ? ನೀರು ಕುಡಿಯೋ ನೀರು ಘಟಕ ಮಾಡಿಸ್ಕೊಟ್ಟಿದ್ದಾರೆ, ಕಾಂಕ್ರೀಟ್ ರಸ್ತೆ ಮಾಡಿಕೊಟ್ಟಿದ್ದಾರೆ. ಮನೆಗಳು ನಮ್ಮೂರ ಗತಿ ಹೆಚ್ಚಾಗಿ ಮನೆಗಳನ್ನ ಕಾಲೋನಿ ಮನೆಗಳನ್ನ ಕೊಟ್ಟಿದ್ದಾರೆ. ಅವ್ರ ಕೈಯಾಗ ಆದಷ್ಟು ನಮ್ಮೂರ್ಗ ಅತ್ಯುಮದ್ದು ಸಹಾಯ ಮಾಡಿಕೊಟ್ಟಿದ್ದಾರೆ. ಅಂಥವ್ರನ್ನ ಒಂದು ಸಾರಿ ಆದರೂ ಮಂತ್ರಿ ಮಾಡಬೇಕು ಅಂತೇಳಿ ನಾವು ಈ ರಾಜ್ಯ ಸರ್ಕಾರದವ್ರನ್ನ ನಮ್ಮ ಊರು ಪರವಾಗಿ ಬೇಡ್ಕೊತ ಇದ್ದೀವಿ. ಹಾಗೂ ಈ ವೇಣುಗೋಪಾಲ ಸ್ವಾಮಿ ದೇವಾಲಯಕ್ಕೂ ಎಮ್ ಎಲ್ ಎವರು ಅನುದಾನವನ್ನು ಕೊಟ್ಟು ಹಾಗೂ ಊರಿನ ಜನರೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಈ ಒಂದು ದೇವಾಲಯವನ್ನು ನಮ್ಮ ನಾವು ಗ್ರಾಮ ಪಂಚಾಯತ್ ಮಾಡಿರುತ್ತೇವೆ. ಎಷ್ಟು ವರ್ಷ ಆಯಿತು ಇದು ಓಪನ್ ಆಗಿ? ಇದು ಕೇವಲ ಆಸ್ತಿ, ತುಂಬ ಅದ್ಭುತವಾಗಿದೆ. ಈಗ ಅದ್ಭುತವಾಗಿ ಊರಿನ ಎಲ್ಲರೂ ಸೇರಿ ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿದ್ದೇವೆ. ಇದಕ್ಕೆ ನಮ್ಮ ಎಲ್ಲವರು ಅನುದಾನವನ್ನು ಸಹ ಕೊಟ್ಟಿದ್ದಾರೆ. ಈ ದಸರಾ ಮತ್ತು ದೀಪಾವಳಿ ಹಬ್ಬದ ಶುಭಾಶಯಗಳು ಎಡಚಳ್ಳಿ ಗ್ರಾಮಸ್ಥರ ಪರವಾಗಿ ಹೊಸಕೋಟೆಯ ಸಮಸ್ತ ಜನತೆಗೆ ಆರ್ಥಿಕ ಶುಭಾಶಯಗಳು.